ಬೆಳಗ್ಗೆ ಬೆಳಗ್ಗೆ ಜೋಬಿಗೆ ಕತ್ತರಿ ಹಾಕೋ ಕೆಲಸ ಅಂದರೆ ಇದೆ, 400 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗಿ 10 ರೂಪಾಯಿ ಟೀ ಕುಡ್ಕೊಂಡು ಬರೋದು. ಬಟ್ ಇವಾಗ ಆರಿಸ್ತೀನಿ, ಲೆಟ್ಸ್ ಗೋ. ಎಸ್, ನಿಂತ್ಕೊಳ್ಳೋದಾ? ಎಸ್. ಈ ಥರ ಗುಡ್ಡ ಬೆಟ್ಟ ಎಲ್ಲ ಈ ಕಡೆ ಎಷ್ಟಿದೆ, ಹೊಸೂರಿಂದ ಇಲ್ಲಿ ಬರುವಾಗ ತುಂಬ ಇದೆ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ವಾ, ತುಂಬ ಗುರು ಹೆಂಗೆ ಪ್ಲೇಸ್ ಹೆಂಗಿದೆ, ಅಯ್ಯೋ ಸೈಕೂರು. ಆ್ಯಕ್ಚುಲಿ ನನ್ನ ರೈಡಿಂಗ್ ಪ್ಲ್ಯಾನ್ ಎಲ್ಲ ತುಂಬ ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ಫ್ರೆಂಡ್ಸ್ ಯಾರಿಲ್ಲ, ಲೈಫಲ್ಲೇ ಫ್ರೆಂಡ್ಸ್ ಯಾರಿಲ್ಲ. ಆಮೇಲೆ ರೈಡಿಂಗ್ ಪಾರ್ಟ್ನರ್ಸ್ ಅಂತ ಒಬ್ಬರೂ ಇಲ್ಲ. ಬಾರೋ ಮಚ್ಚ ರೈಡ್ ಹೋಗುವ, ಇದುವಾಗ ಫೋನ್ ಮಾಡಿ ಈ ಪ್ಲೇಸ್ ಚೆನ್ನಾಗಿದೆ ಇಲ್ಲಿ ಹೋಗುವ ಅಂತೇಳಿ. ಸೊ ಓಕೆನಾ, ಆ ಥರ ಯಾರೂ ಇಲ್ಲ. ನಿಮ್ಗೆ ಗೊತ್ತಿದೆ ನಾನು ಫಸ್ಟಿಂದಲೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆಲ್ಲಾದರೂ ರೈಡ್ ಹೋಗ್ಬೇಕಂದ್ರೆ ನಾನೇ ಪ್ಲ್ಯಾನ್ ಮಾಡಬೇಕು, ಚೆಕ್ ಮಾಡಬೇಕು ಈ ಥರದ ಪ್ಲೇಸ್ ಹೆಂಗಿದೆ ಅಂತೇಳಿ. ಸೊ ಆದ್ಮೇಲೆ ಹೋಗ್ತೀನಿ. ಈವ್ನಿಂಗ್ ನಾನು ಇವಾಗ ವೀಡಿಯೋ ಮಾಡೋದು ಕಮ್ಮಿ ಆದ್ರೂ ನಮ್ಮ ರೈಡಿಂಗ್ ನಾನು ರೆಗ್ಯುಲರ್ ಹೋಗ್ತಾ ಇರ್ತೀನಿ, ಆಫ್ ರೋಡ್ ಆಗಲಿ ಬೇರೆ ಏನಾದರೂ ಮಾರ್ನಿಂಗ್ ರೈಡ್ ಅಂತೇಳಿ. ಸೊ ಇವಾಗ 60 ಡೇಸಿಂದ ನಾನು ಯಾವುದೇ ಥರ ರೈಡ್ ಮಾಡ್ತಾ ಇಲ್ಲ. ಟೀಗೋಸ್ಕರ ನಾನು 35 ಕಿಲೋಮೀಟರ್ ಬಂದೆ, ಮತ್ತೆ ರಿಟರ್ನ್ ಹೋಗ್ಬೇಕು 70 ಕಿಲೋಮೀಟರ್. 1 ಟೀ ಪ್ಲಸ್ 70 ಕಿಲೋಮೀಟರ್ ಅಷ್ಟೇ ಇವತ್ತಿನ ರೈಡು. ನಮಸ್ಕಾರ ಅಂತಮ್ಮ, ನಾನು ನಿಮ್ಮ ADV ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಫೈನಲಿ ಹಂಗೆ ಆಫ್ಟರ್ 50 ಡೇಸ್, 50 ದಿನಗಳ ನಂತರ ನಾನು ಒಂದು ರೈಡ್ ಹೋಗ್ತಾ ಇದ್ದೀನಿ, ಹಾಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 50 ಡೇಸಿಂದ ನಾನು ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಸಮ್ ಪ್ರಾಬ್ಲಮ್ಸ್, ಸಮ್ ರೀಸನ್ ಎಲ್ಲ ಇತ್ತು, ನಾನು ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ತುಂಬ ಜನ ನನಗೆ ಹಂಗೆ ನನ್ನ ರೆಗ್ಯುಲರ್ ಥರ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡುವವರೆಲ್ಲ ಹೇಳ್ತಾಯಿದ್ರು, ಯಾಕೆ ರೈಡ್ ಇಲ್ಲ, ಸ್ಟಾಪ್ ಮಾಡಿದ್ಯಾ, ಬೈಕ್ ಸೇಲ್ ಮಾಡಿದ್ಯಾ ಅಂತ. ಸೊ ನಾನು ಬೈಕ್ ಏನು ಸೇಲ್ ಮಾಡಿಲ್ಲ, ನಮ್ಮದು ಆನೆ ಹಂಗೆ ಇದೆ. ಸೊ ಇದು ಹೆಂಗೆ ಇಟ್ಟಿದ್ದೆ ಹಂಗೆ ಇತ್ತು 50 ಡೇಸಿಂದ, ಅಂದರೆ 2 ಮಂತಿಂದ. ಇದು ಲಾಸ್ಟ್ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಸರ್ವಿಸ್ ಮಾಡಿದ ಹೊಸೂರಲ್ಲಿ ಸರ್ವಿಸ್ ಮಾಡಿದ್ದೆ, ಯಾರೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಯಾವುದೇ ಥರ ರೈಡ್ ಇಲ್ಲ, ಎಲ್ಲೂ ಹೋಗಿಲ್ಲ, ಹೆಂಗಿಟ್ಟಿದ್ದೆ ಹಂಗೆ ಇಟ್ಟಿದ್ದೆ. ಸೊ ಇವಾಗ ನಾನು ಕೃಷ್ಣಗಿರಿ ರೋಡು, ಇದು ಹೊಸೂರಿಂದ ನಾವು ಬರೋದು, ಹೊಸೂರು ರಾಯಕೋಟೆಯಿಂದ ಇದು ಕೃಷ್ಣಗಿರಿ ಹೋಗುತ್ತೆ. ಸೊ ಬೆಳಿಗ್ಗೆ ಹಂಗೆ ತುಂಬ ದಿನ ಆಯಿತು, ಹಂಗೆ ಮನಸ್ಸು ಏನೋ ಒಂಥರ ಬೇಜಾರು, ಒಂದು ರೈಡ್ ಹೋಗಿ ಬರುವಂತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಆ್ಯಕ್ಚುಲಿ ಟೊಮೆಟೊ ಫಾರ್ಮಿಂಗ್, ನಿಮ್ಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಜಾಸ್ತಿ ಟೊಮೆಟೊ ಈ ಥರದೆಲ್ಲ ಬೆಳೀತಾರೆ. ಛೇ, ಓಕೆ. ಫಸ್ಟ್ ಆಫ್ ಆಲ್ ಏನಾಯಿತು ಅಂದರೆ, ನನಗೆ ನಾನು ಒಂದು 2 ಮಂತಿಂದ ಯಾವುದೇ ಥರ ರೈಡ್ ಹೋಗಿಲ್ಲ. ಸೊ ಸಡನ್ನಾಗಿ 2 ಮಂತ್ ಬ್ಯಾಕ್ ನನಗೆ ಒಂದು ಬೋನಿದ್ದು ಬೆನ್ನಿಂದ ಏನೋ ಒಂದು ಪೇನ್ ಸ್ಟಾರ್ಟ್ ಆಯಿತು, ಅಂದರೆ ಡಿಸ್ಕ್ ಹೇಳ್ತಾರೆ, ಡಿಸ್ಕ್ ಸ್ಟ್ರಗಲ್ ಅಂತಾರೆ ಏನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಸರಿಯಾಗಿ. ಸೊ ಬೆನ್ನು ಸ್ಟಾರ್ಟ್ ಆಗಿ ನಾನೋಗಿ ಸ್ವಲ್ಪ ಡಾಕ್ಟರ್ನೆಲ್ಲ ತೋರಿಸಿದೆ, ಎಕ್ಸ್ರೇ ಎಲ್ಲ ಆಯಿತು. ಆಮೇಲೆ ನೋಡುವಾಗ ಪ್ರಾಬ್ಲಮ್ ಒಂದು ಜಾಸ್ತಿ, ಆಫ್ ರೋಡ್ ಮಾಡೋ ಟೈಮಲ್ಲೆಲ್ಲ ಬೆನ್ನಿಗೆಲ್ಲ ತುಂಬ ಸ್ಟ್ರೆಸ್ ಆಗ್ತಾ ಇತ್ತು. ಓಕೆನಾ, ಸೊ ಹಂಗಾಗಿ ಸ್ವಲ್ಪ ಬೆನ್ನು ಒಂಥರ ರೈಡಲ್ಲಿ ಹೋಗುವಾಗಲ್ಲ ಅಥವಾ ಬೈಕಲ್ಲಿ ಕೂರೋ ಟೈಮಲ್ಲೆಲ್ಲ ಬೆನ್ನಿಂದ ಒಂಥರ ಪ್ಯಾನಿಕ್ ಥರ ಭಯ, ಅಂದರೆ ಡಿಸ್ಕ್ ಕೆಳಗಡೆಯಿಂದ ಫುಲ್ಲು ಪೇನು. ಒಂದು 2-3 ಕಿಲೋಮೀಟ್ರ್ ಹೋಗಿ ಬಂದ್ರೂ ನನಗೆ ಯಾವತ್ತಿಂದ ಫುಲ್ಲು ಸ್ಟ್ರೆಸ್ ಇರುತ್ತೆ, ಒಂಥರ ಟೈರ್ಡ್ನೆಸ್ ಇರುತ್ತೆ. ಆಮೇಲೆ ಡಾಕ್ಟ್ರ್ ಹೇಳಿದ್ದು ಸ್ವಲ್ಪ ದಿನ ನೀನು ಸ್ಟಾಪ್ ಮಾಡಿ, ಬೈಕಲ್ಲೆಲ್ಲ ಜಾಸ್ತಿ ಹೋಗಬೇಡಿ ಅಂತೇಳಿ. ಸೊ ಆಮೇಲೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇದೆ ನಂದು ಲಾಸ್ಟ್ ಟೈಮ್ ಬ್ರೇಕಪ್ ಆಗಿತ್ತು, ಅದರದ್ದು ಸ್ವಲ್ಪ ಇಶ್ಯೂ, ತಲೆನೋವು, ಟೆನ್ಷನ್ ಅಲ್ಲ. ಓಕೆ, ಇವಾಗ ಐ ಆಮ್ ಗುಡ್, ನಾನಿವಾಗ ನಾರ್ಮಲ್ ಆಗ್ತಾ ಬರ್ತಾ ಇದ್ದೀನಿ. ಸೊ ಮೇ ಬಿ ಆದಷ್ಟು ಬೇಗ ನಮ್ಮದು ದೊಡ್ಡ ದೊಡ್ಡ ಪ್ಲ್ಯಾನಿಂಗ್ ಎಲ್ಲ ಮಾಡ್ತೀನಿ. ಸೊ ನೋಡುವ ಏನಾಗುತ್ತೆ ಅಂತೆಲ್ಲ. ತುಂಬ ದಿನ ಆಯಿತು ನಾನು ಬೈಕ್ ಸ್ಪೀಡ್ ಆಫ್ ರೋಡಿಂಗ್ ಇದೆಲ್ಲ ಮುಟ್ಟದೆ. ಸೊ ಪೆಟ್ರೋಲ್ ಇದೆಯಾ ಅಂತಲೂ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೊಂಡಿಲ್ಲ. ಇವಾಗ ಹೋಗಿ ಬರುವಷ್ಟು ಪೆಟ್ರೋಲ್ ಇದೆ, ಇಲ್ಲಾದರೆ ಮೇ ಬಿ ನಮಗೆ ಮುಂದ್ಗಡೆ ಸಿಗ್ಬೋದು. ಯಾಕಂದರೆ ಇವಾಗ ನಾನು ಕೃಷ್ಣಗಿರಿ ಹೋಗ್ತಾ ಇದ್ದೀನಿ, ಹೋಗೋ ಪರ್ಪೋಸ್ ಏನಿಲ್ಲ, ಸುಮ್ಮನೆ ಹೋಗ್ತೀನಿ, ಒಂದು ಕಪ್ ಟೀ ಕುಡಿತೀನಿ, ಮತ್ತೆ ಬರ್ತೀನಿ ಅಷ್ಟೇ. ಆ್ಯಕ್ಚುಲಿ ಇಲ್ಲಿಂದ ಕೃಷ್ಣಗಿರಿ 35 ಕಿಲೋಮೀಟರ್ ಆಗುತ್ತೆ, ನಾನು ಇವಾಗ ಎಲ್ಲಿ ಎಕ್ಸಾಕ್ಟ್ ಪಾಯಿಂಟಲ್ಲಿ ಇದೆ ಇಲ್ಲಿಂದ. ಸೊ ಹೋಗಿ ಬರೋಕ್ಕೆ 70 ಕಿಲೋಮೀಟ್ರು. ಸೊ ಹೋಗೋದು, ಒಂದು ಟೀ ಕುಡಿಯೋದು, ಮತ್ತೆ ರಿಟರ್ನ್ ಬರೋದು. ಓಕೆನಾ, ಬಟ್ ಈ ರೂಟ್ ಇದೆಯಲ್ಲ, ಇದು ಸಖತ್ತು ಸೈಕೋಗುರು. ಹೆಂಗೆ ಸೈಕ್ ಆಗುತ್ತೆ ಅಂದರೆ, ನಾನು ಈ ರೂಟಲ್ಲಿ ಲಾಸ್ಟ್ ಟೈಮಲ್ಲಿ ಬೈಕಲ್ಲೆಲ್ಲ ಕಾರಲ್ಲಿ ಬಂದಿದ್ದೆ, ಹೆವಿ ಗುರು ಈ ರೋಡು, ಅಂದರೆ ಫುಲ್ ಫಾರೆಸ್ಟ್ ಇದ್ದಂಗೆ. ಅಂದರೆ ಫುಲ್ ನಾನು ಹೋಗಿಲ್ಲ ಕೃಷ್ಣಗಿರಿ, ಇದ್ರದ್ದೊಂದು 20 ಕಿಲೋಮೀಟರ್ ಅಂದರೆ ಆಫ್ ರೋಡು ಹೋಗಿ ನಮ್ಮೊಂದು ವರ್ಕ್ ಇತ್ತು, ಅದು ಮುಗಿಸ್ಕೊಂಡು ಬಂದಿದ್ದೆ. ನಂದು ಫ್ರಂಟ್ ವೀಲಲ್ಲಿ ಐ ಥಿಂಕ್
ಪ್ರೆಷರ್ ಗಾಳಿ ಸ್ವಲ್ಪ ಕಮ್ಮಿ ಇದೆ. ಚೆಕ್ ಮಾಡ್ಕೊಳ್ಳೋಣ. ಅಂದರೆ ನಮ್ಮದು ಬೈಕ್ ಸುಮ್ಮನೆ ನಿಂತು ಎಲ್ಲಾದರೂ ಪಾರ್ಕಿಂಗ್ ಮಾಡಿರೋ ಟೈಮಲ್ಲಿ ತುಂಬ ದಿನ ಆದಮೇಲೆ ಗಾಳಿ ಸ್ವಲ್ಪ ಡೌನ್ ಆಗಿದೆ. ಸೊ ಅಂದರೆ ಅಂದರೆ ಬಾಯ್ಸ್ ಎಸ್ಪೆಷಲಿ ನಂತರ ಬಾಯ್ಸ್ ಲೈಫ್ ಇಷ್ಟೇ. ಅದರ ಲೈಟ್ ಹೋಗು ಅಂದರೆ ಸಮ್ 100 ಪ್ರಾಬ್ಲಮ್ಸ್, ತುಂಬ ಪ್ರಾಬ್ಲಮ್ಸ್ ಇರುತ್ತೆ ನಮಗೆ ರೈಡ್ ಹೋಗೋ ಟೈಮಲ್ಲಿ. ಅದು ಇದು ಅಂತೇಳಿ ವರ್ಕ್ ಪ್ರೆಷರು ಇಲ್ಲ ನಮ್ಮ ನೋವು ಇಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ. ಸೊ ಹಂಗಾಗಿ ಎಲ್ಲ ಒಂದು ಇವತ್ತು ಹೋಗು ಅಂತೇಳಿ ಒಂದೊಂದು ದಿನ ಪೆಂಡಿಂಗ್ ಆಗುತ್ತೆ. ಬಟ್ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಸ್ವಲ್ಪ ದಿನ ರೆಸ್ಟ್ ಮಾಡಿಕೊಂಡೆ. ಸೊ ರೆಸ್ಟ್ ಅಂದರೆ ಪ್ರಾಪರಾಗಿ ಮಧ್ಯಾಹ್ನ ಓಡಿಸ್ತಾ ಇದೆ ಮಧ್ಯೆ ಅಂದರೆ ನನ್ನ ಬೈಕ್ ಹೋಗ್ತಾ ಇರಲಿಲ್ಲ, ಯಾಕಂದರೆ ಇದು ಸ್ವಲ್ಪ ಹೈಟು. ಸೊ ಇದು ಏನಾಗುತ್ತೆ ಅಂದರೆ ಸ್ವಲ್ಪ ಹೆವಿ ಆಗುತ್ತೆ, ಆಫ್ ರೋಡ್ ಮಾಡೋಕ್ಕೂ ಆಗೋಲ್ಲ. ರೀಸೆಂಟಾಗಿ ನಾನು ಆಫ್ ರೋಡ್ ಯಾವುದು ಮಾಡಿಲ್ಲ. ಬೇರೆ ಬೈಕ್ ನಮ್ಮದು R15 ಎಕ್ಸ್ಪಲ್ಸ್ ಈ ಥರದ್ದೆಲ್ಲ ಸ್ವಲ್ಪ ವೆಯ್ಟ್ ಕಮ್ಮಿ ಇರುವಂಥದ್ದೆಲ್ಲ. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಟರ್ನಿಂಗ್ ಯೂ ಟರ್ನ್ ಈ ಥರದ ಪಿನ್ ರೋಡ್ ಎಲ್ಲ ಜಾಸ್ತಿ ಇದೆ. ಸೊ ತುಂಬ ಹೆವಿ ಮಾಡೋಕ್ಕಾಗಲ್ಲ. ನನ್ನ ಫಸ್ಟ್ ಆಫ್ ಆಲ್ ನನ್ನ ಫ್ರಂಟ್ ಟೈರ್ ಗೊತ್ತಿದೆ ಯಾವ ಥರ ಇದೆ ನಿಮಗೆ ಅಂತೇಳಿ, ಚೇಂಜ್ ಮಾಡಬೇಕು. ಆಮೇಲೆ ಆರು ಕಮ್ಮಿದೆ. ಇದೊಂಥರ ಫುಲ್ ಫಾರೆಸ್ಟ್ ಏರಿಯಾ, ಇಲ್ಲಿ ರೋಡ್ ಇಷ್ಟೇ ಇರೋದು, ಹೈವೇ ಆ ಥರದಲ್ಲ ಆಗಲ್ಲ. ಆ ಥರ ಸ್ಪೇಸು ಇಲ್ಲ. ಅಂದರೆ ಪಕ್ಕದಲ್ಲಿ ತುಂಬ ಫಾರ್ಮಿಂಗ್ ಕೃಷಿ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಜಾಸ್ತಿ ಅವರವರು ಓನ್ ಜಮೀನು ಇರುತ್ತೆ ಮನೆ ಪಕ್ಕ, ಸೊ ರೋಡಿಗೆ ಟಚ್ ಆಗಿ. ಹಂಗಾಗಿ ಗೌರ್ಮೆಂಟಿಗೆ ಇದು ಸರ್ ಅಪ್ರೂವ್ ಆಗಿಲ್ಲ ಅನಿಸುತ್ತೆ. ಅದರಲ್ಲಿ ಈ ಥರ ಇರೋ ರೋಡ್ ಇದೆಯಲ್ಲ ತುಂಬ ಸೂಪರ್. ನಮ್ಮ ಆನೆದು ಇನ್ನೊಂದು ಪವರ್ ಅದೇ ಥರ ಇದೆ. ನಾನು ಅಂದ್ಕೊಂಡಿದ್ದೆ ಒಂದು 60 ಡೇಸ್ ಯೂಸ್ ಮಾಡದೆ ಒಂದು ಸೈಡಲ್ಲಿ ಇಟ್ಟರೆ ಏನಾದರೂ ಕಂಪ್ಲೇಂಟ್ ಕೊಡ್ತಾನ ಅಂತ ಅಲ್ಲಿ. ಸೊ ಬೆಳಿಗ್ಗೆ ಸ್ಟಾರ್ಟ್ ಮಾಡುವಾಗಲ್ಲ ನನಗೆ ಸೆಲ್ಫ್ ಇದ್ದೆಲ್ಲ ಸ್ವಲ್ಪ ಕಂಪ್ಲೇಂಟ್ ಬಂತು. ಅಂದರೆ ಕಂಪ್ಲೇಂಟ್ ಒಂದು 3-4 ಟೈಮ್ ಆಯಿತು ನನಗೆ ಸ್ಟಾರ್ಟ್ ಮಾಡೋಕ್ಕೆ, ಸೆಲ್ಫ್ ತೊಗೊಂಡಿಲ್ಲ. ಸೊ ಜಾಸ್ತಿ ನಿಂತ್ಕೊಂಡು ಎಲ್ಲಾದರೂ ನಾವು ಒಂದೇ ಕಡೆಯಲ್ಲಿ ಯೂಸ್ ಮಾಡದೆ ಇಟ್ಟರೆ ಹೇಳೋಕ್ಕಾಗಲ್ಲ, ಬ್ಯಾಟ್ರಿ ವೀಕ್ ಆಗುತ್ತೆ. ನಮಗೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮಗೆ ಹೈವೇ ಥರ ನುಗ್ಗಿಸ್ಕೋಕ್ಕಾಗಲ್ಲ. ಸನ್ ರೋಡು, ಟರ್ನಿಂಗ್ಸ್ ಬೇಗ ಇರುತ್ತೆ, ಆಮೇಲೆ ಆಂಪ್ಸು ಇರುತ್ತೆ. ಸೊ ಸಡನ್ನಾಗಿ ಆಗಲ್ಲ. ನಾನು ಬೇರೆ ತುಂಬ ದಿನದಿಂದ ರೈಡಿಂಗ್ ಅಂತ ಬಿಟ್ಟಿಲ್ಲ. ಆದರೆ ಏನಾಗುತ್ತೆ ಗೊತ್ತಾ, ನಮ್ಮ ಲೈಫಲ್ಲಿ ನಮ್ಮ ತುಂಬ ಪೇನ್ ಇರೋ ಟೈಮಲ್ಲೆಲ್ಲ ತುಂಬ ರೈಡಿಂಗು ಇರುತ್ತೆ ಒಂದು ಮತ್ತೆ ಅದು ಹೋದರೆ. ಅಂದರೆ ಬಾಯ್ಸ್ ಲೈಫ್ ಯಾವ ಥರ ಅಂದರೆ, ಏನು ಕಷ್ಟ ಇದ್ರು ಏನು ಸ್ಟ್ರಗಲ್ ಇದ್ರು ನಾನು ಯಾವ ಎನಿ ಟೈಮ್ ಎವ್ರಿ ರೈಡಲ್ಲಿ ಹೇಳ್ತಾ ಇರ್ತೀನಿ, ರೈಡಿಂಗು ಓಲೆ ಮೆಡಿಸಿನ್ ಅಂತ. ಸೊ ಸಮ್ ಟೈಮ್ ರೈಡಿಂಗು ಹೋಗೋದು ಆಪ್ಷನ್ ಇಲ್ಲ ಅಂದರೆ ಆಮೇಲೆ ಮೆಂಟಲಿ ಆಮೇಲೆ ಫುಲ್ ಹಂಗೆ ದಬ್ಬಾಕೋತೀವಿ. ಆ್ಯಕ್ಚುಲಿ ನನ್ನ ಕ್ಯಾಮರಾನು ಯಾವ ಥರ ವರ್ಕ್ ಮಾಡ್ತಾ ಇದೆಯೋ ನನಗೆ ಇವಾಗಲೂ ಯಾವ ಐಡಿಯೂ ಇಲ್ಲ. ಸುಮ್ಮನೆ ಹಂಗೆ ಎತ್ಕೊಂಡು ಬಂದೆ, ಚೆಕ್ ಮಾಡಿಲ್ಲ. ಅಂದರೆ ರೆಗ್ಯುಲರಾಗಿ ಹೆಲ್ಮೆಟಲ್ಲಿ ಕ್ಯಾಮರಾ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತೇ ಇದೆ. ಸೊ ಇವಾಗ ನಾನು ಕ್ಯಾಮರಾ ಯಾವ ಥರ ಇದೆ, ವೈರೆಲ್ಲ ಸರಿ ಇದೆಯಾ ಅಂತ ಗೊತ್ತಿಲ್ಲ. ಇನ್ನು ರೆಕಾರ್ಡ್ ಆಗ್ತಾ ಇದೆಯಾ, ಕ್ಲಿಯರ್ ವಾಯ್ಸ್ ಇದೆಯಾ ಅಂತ ಹೇಳಿಬಿಟ್ಟು ನನಗೆ ಎಡಿಟ್ ಮಾಡುವಾಗಲೇ ಗೊತ್ತಾಗಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಈ ಸಾಲಾಗಿ ಮರ ಇದೆಯಲ್ಲ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಮರ ನೋಡುವಾಗ ನಮಗೆ ಸಾಲು ಮರದ ತಿಮ್ಮಕ್ಕ ಐ ತಿಂಕ್ ಕೆಲವರಿಗೆ ಗೊತ್ತಿರ್ಬೋದು, ಮೋಸ್ಟ್ಲಿ ಜಾಸ್ತಿ ಜನಕ್ಕೆ ಗೊತ್ತಿರೋದು. ಇವಾಗಿನ ಜನ್ರೇಷನ್ಗೆಲ್ಲ ಗೊತ್ತಿರಲಿಕ್ಕೆ ಚಾನ್ಸ್ ಇರಲ್ಲ. ಸೊ ಸಾಲು ಮರದ ತಿಮ್ಮಕ್ಕ ಅವರು ಇದೇ ಥರ ಮರ ಎಲ್ಲ ನಡ್ತಾ ಇದ್ರು. ಸೊ ಅವರಿಗೆ ಅದಕ್ಕೆ ಅದಕ್ಕೆ ಅವರು ಸಣ್ಣ ಇರುವಾಗ ಮರ ನಟ್ಟು ಇವಾಗ ತುಂಬ ಏನೋ ಆ ಥರ ಪಾರ್ಕ್ ಥರ ಮಾಡಿದ್ದಾರೆ, ತುಂಬ ಪ್ರಶಸ್ತಿ ಎಲ್ಲ ಪಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಅವ್ರದ್ದೇ ಪಾಠ ಇತ್ತು. ಸೊ ಸೇಮ್ ಅದೇ ಫೀಲಿಂಗ್ ಬರ್ತಾ ಇದೆ ನನಗೆ. ಇವಾಗ ಟೈಮ್ ಬಂದುಬಿಟ್ಟು 7 ಆಗ್ತಾ ಇದೆ ಅಷ್ಟೇ. ಓಕೆನಾ, 6:30 ನಾನು 6:40 ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ರೂಮಿಂದ ರೈಡ್ ಸ್ಟಾರ್ಟ್ ಮಾಡುವಾಗಲೇ ಥಿಂಕ್ ಮಾಡ್ಕೊಂಡೆ ಇವತ್ತು ಆನೆನ ಫುಲ್ ಜಜ್ ಆಗೋದೆ ಕೆಲಸ ಅಂತೇಳಿ. ಸೊ ರೋಡು ಚೆನ್ನಾಗಿದೆ, ಹಾಗೆ ನನ್ನ ಮೂಡು ಚೆನ್ನಾಗಿದೆ, ಸುಮ್ಮನೆ ಹಂಗೆ ಕಣ್ಮುಚ್ಕೊಂಡು ಹೊಡಿಯೋದೆ ಕೆಲಸ. ಇವತ್ತು ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನಾನು 2 ಮಂತ್ ಆಯಿತು, ನಾನು 2 ಮಂತಿಂದ ಯಾವುದೇ ರೈಡ್ ಹೋಗಿಲ್ಲ. ಬಟ್ ಇವತ್ತು ಇಷ್ಟು ಎಕ್ಸೈಟ್ಮೆಂಟ್ ಆಗಿದೆಯಂದರೆ ನನ್ನ ಕಂಟ್ರೋಲ್ ಮಾಡೋರೇ ಯಾರು ಇಲ್ಲ ಅಂತ ಆ ಥರ ಫೀಲ್ ನನ್ನ ಮೈಂಡಲ್ಲಿ.
ಅದ್ರ ಕಾರ್ನರಿಂಗ್ ಎಲ್ಲ ನನ್ನ ಟೈರ್ ಫ್ರಂಟ್ ಟೈರ್ ಫ್ಲಾಟ್ ಇದೆ, ಆಮೇಲೆ ಗಾಳಿ ಇದೆಯಾ ಇಲ್ಲ ಅಂತ ನಾನು ಚೆಕ್ ಮಾಡ್ಕೊಂಡಿಲ್ಲ, ಕಮ್ಮಿ ಇದೆಯಂತ. ಈ ಟರ್ನಿಂಗ್ ಎಲ್ಲ ಕಾರ್ನರಿಂಗ್ ಈ ಥರ ಸೈಕೋ ಥರ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದು ಅಡ್ವೆಂಚರ್ ಅಲ್ಲಿ ನಮ್ಮ ಆನೆಯಲ್ಲಿ. ಓ ದೇವ್ರೆ, ಒನ್ ಟನ್ಗಿಂತ ಜಾಸ್ತಿ ನನಗೆ ಹೋಗೋದು ಯಾವುದೋ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಒಂದೇ ಫಸ್ಟ್ ಆಫ್ ಆಲ್ ಹೈವೇ ಅಲ್ಲ, ಸಣ್ಣ ರೋಡು, ಟರ್ನ್ ಆಂಪ್ಸ್ ಇಲ್ಲಿ ಲೋಕಲ್ ಪೀಪಲ್ ಎಲ್ಲ ಹೋಗ್ತಾ ಇರ್ತಾರೆ ಬೈಕಲ್ಲ, ಸುಮ್ಮನೆ ರಿಸ್ಕ್ ಬೇಡ. ಆ್ಯಕ್ಚುಲಿ ಏನಾಯ್ತು ಅಂದರೆ, ತುಂಬ ಒಂದು ಹೇಳಿದ್ನಲ್ಲ 50 ಡೇಸ್ ಆದಮೇಲೆ ನಾನೊಂದು ವೀಡಿಯೋ ಹಾಕ್ತಾ ಇದ್ದೀನಿ ಅಂತೇಳಿ, ಬ್ಲಾಗ್ ಮಾಡಿದೆ, ವೀಡಿಯೋ ಮಾಡಿ ರೆಕಾರ್ಡ್ ಮಾಡಿದೆ, ತುಂಬ ದಿನ ಆಯಿತು. ನಂಗೆ ಒಂಥರ ಫೀಲ್ ಆಯಿತು, ಏನು ಬ್ಲಾಗ್ ಮಾಡೋದು ನಾನು ಮರ್ತು ಬಿಟ್ಟನ ಅಂತ. ಸೊ ಮರ್ತಿಲ್ಲ, ಬ್ಲಾಗ್ ಮಾಡೋದು ಮರೆತಿರ್ಬೋದು, ಆದರೆ ರೈಡಿಂಗ್ ಮರ್ತಿಲ್ಲ. ಅದೇನು 50 ಡೇಸ್ ಅಲ್ಲ, 15 ಇಯರ್ಸ್ ಆದಮೇಲೆ ನಾನು ಬೈಕ್ ಮುಟ್ಟಿದ್ರು, ನಮ್ಮ ಎಕ್ಸೈಟ್ಮೆಂಟ್ ಎಲ್ಲ ಹಿಂಗಿರುತ್ತೆ. ಓ ಕೃಷ್ಣಗಿರಿ 9 ಕಿಲೋಮೀಟರ್, ಎಸ್, 25 ಕಿಲೋಮೀಟರ್ ಅನ್ನುವಾಗ ನಮ್ಮ ಬೈಕಲ್ಲಿ ಎಲ್ಲ ಬರುವಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ, ನಮ್ಮ ಎಕ್ಸೈಟ್ಮೆಂಟ್, ನಮ್ಮ ಫೀಲ್ ಎಲ್ಲ, ನಮ್ಮ ಸ್ಪೀಡ್ ಎಲ್ಲ ಬೇರೆ ಲೆವೆಲ್ ಇರುತ್ತೆ. ಬಟ್ ಅದೇ ಕಾರಲ್ಲಿ ಬರುವಾಗ ಏನೋ ಒಂಥರ ಬೋರ್ ಥರ ನನಗೆ ಗೊತ್ತೇ ಇದೆ. ನಿಮಗೆ ನಾನು ಇವಾಗ ಜಸ್ಟ್ ಕಾರಲ್ಲ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಲಾಂಗ್ ಎಲ್ಲ ಹೊಡಿಯೋದಾದರೆ ಜಾಸ್ತಿ ನಮ್ಮ ಬೈಕ್ಗೆ. ಏನು ಗುರು, ಏನು ಪ್ಲೇಸ್ ಎಲ್ಲ ಹಿಂಗಿದೆ ನೋಡಿ, ಅಯ್ಯೋ ಛೋ, ಎದೆ ಮೇಲೆ ಬಂದ್ಬಿಡು ಎದೆ ಮೇಲೆ. ಓ ಪ್ಲೇಸ್ ಎಲ್ಲ ಹೆಂಗಿದೆ, ಅಯ್ಯೋ ಸೈಕ್ ಆಗಿದೆ. ಎರಡು ಸೈಡಿಂದ, ಈ ಸೈಡ್ ಗದ್ದೆ ಇದೆ ಫಾರ್ಮಿಂಗ್ ಮಾಡ್ತಾರೆ, ಆ ಸೈಡ್ ಬೆಟ್ಟ, ನೀರು, ತೆಂಗಿನ ಮರ, ಮನೆ, ಫ್ಲ್ಯಾಟ್, ಇಲ್ಲೊಂದು ಕಾಗೆ. ಆ್ಯಕ್ಚುಲಿ ಇಲ್ಲಿಂದ ಹೊಸೂರು ಹೋಗೋ ರೋಡ್ ಇದೆ, 52 ಕಿಲೋಮೀಟರ್ ಅಂತ ಬೋರ್ಡ್ ಇದೆ, ಬಟ್ ಗೊತ್ತಿಲ್ಲ ಯಾವ ರೂಟ್ ಹೆಂಗೆ ಹೋಗುತ್ತೆ ಅಂತೇಳಿ. ಅಯ್ಯೋ ನಾನು ಗೋಪ್ರೋ ಚಾರ್ಜ್ ಇದೆಯಾ ಇಲ್ಲೋ ಅದು ಚೆಕ್ ಮಾಡ್ಕೊಂಡಿಲ್ಲ, ಬಟ್ ಎಮರ್ಜೆನ್ಸಿಗೆ ಒಂದು ಬ್ಯಾಟ್ರಿ ಇಟ್ಕೊಂಡಿದ್ದೀನಿ, ಪಾಕೆಟಲ್ಲಿದೆ, ಜಾಕೆಟ್ ಪಾಕೆಟ್. ಫ್ರಂಟಿದ್ದು ಸೌಂಡ್ ಇದೆಯಲ್ಲ, ಇದು ಹಂಗೆ ಇದೆ ಗುರು ಫೈಲಿ. ಅಂದರೆ ಇಂಡಿಯಾದಲ್ಲಿ ಎಷ್ಟು KTM ಶೋರೂಮ್ ಇದೆ, ಎಷ್ಟು ಡೀಲರ್ಸ್ ಇದೆ, ಬಟ್ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮಂಗಳೂರು, ಗೋವಾ, ಬೆಂಗಳೂರು, ತಮಿಳ್ನಾಡು, ಹೊಸೂರಲ್ಲೂ ಕೂಡ ಟ್ರೈ ಮಾಡಿದೆ. ಫ್ರಂಟ್ ಇದು ಯಾವಾಗ ನೋಡಿದ್ರು ಅವ್ರ ಹತ್ರ ಯಾವುದೇ ಥರದ್ದು ಸ್ಟಾಕ್ ಇರಲ್ಲ ಅಂತ. ಎನಿ ಟೈಮ್ ನಾನು ಯಾವಾಗಲೂ ಸರ್ವಿಸ್ ಇಡುವಾಗ ಅಥವಾ ಕಾಂಟ್ಯಾಕ್ಟ್ ಮಾಡಿ ಕೇಳುವಾಗ, ಸರ್ ಸ್ಟಾಕ್ ಇಲ್ಲ, 20 ಡೇಸ್ ವೈಟ್ ಮಾಡಬೇಕು, ಬರುತ್ತೆ, ಮತ್ತೆ ಫೋನ್ ಇರಲ್ಲ, ಅಷ್ಟೇ, ಅದೇ ರೆಸ್ಪಾನ್ಸಿಬಿಲಿಟಿ, ಬೇರೆ ಏನೂ ಇಲ್ಲ. ನಾಚಿಕೆ ಹಾಕಬೇಕು, KTM ಬ್ರ್ಯಾಂಡ್ ಎಷ್ಟು ಇಂಡಿಯಾದಲ್ಲಿ ಎಷ್ಟು ಇದೆ, KTM ಅವ್ರದ್ದು ಎಷ್ಟು ಸೇಲಿಂಗ್ ಇದೆ, ಬಟ್ ಕಸ್ಟಮರ್ಗೆ ಯಾವ ಥರದ್ದು ಸ್ಯಾಟಿಸ್ಫ್ಯಾಕ್ಷನು ಮಾಡ್ತಾ ಇಲ್ಲ ಗುರು. ರೀಸೆಂಟಾಗಿ ನಂದು ಎಷ್ಟು, ನೀವು ನನ್ನ ವೀಡಿಯೋ ಓಲ್ಡ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, 8 ಮಂತಿಂದ 1 ಇಯರಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಫ್ರಂಟ್ ಒಂದು ವೈಬ್ರೇಷನ್ ಪ್ರಾಬ್ಲಮ್ ಇದೆ ಅಂತೇಳಿ. ಏನು ಯೂಸ್ ಇಲ್ಲ ಗುರು. ಟೀ ಕುಡಿಬೇಕು, ಟೀ ಕುಡಿಬೇಕು. Five minutes later. All right. So
ಟೀ ಎಲ್ಲ ಕುಡ್ದಾಯ್ತು. ಬರೀ ಬೇರೆ ಏನು ವರ್ಕ್ ಇಲ್ಲ, ಒಂದು ಟೀಗೋಸ್ಕರ ಇಷ್ಟು ದೂರ ಬಂದೆ. ಸೊ ನನ್ನ ಗ್ಲೌಸ್ ಜಾಕೆಟಲ್ಲೆಲ್ಲ ಫುಲ್ ಡಸ್ಟ್ ಇದೆ ಹೇಳಿದ್ನಲ್ಲ. ಇಲ್ಲಾದರೆ ಇವ್ರಿ ರೈಡ್ ಹೋಗುವಾಗ ನಾನು ಇಲ್ಲ ವೀಕ್ಲಿ ಒಂದ್ಸಲ ಅಲ್ಲ ವಾಶ್ ಮಾಡಿರ್ತೀನಿ. ಇಲ್ಲಂದ್ರೆ ನಾ ಯೂಟರ್ನ್ ತಗೊಳ್ವ ಆನಂದ ಕೃಷ್ಣಗಿರಿಗೆ ಅಂತ ಟೀ ಕುಡಿಯೋಕೆ ಬಂದೆ. ಐ ತಿಂಗ್ ಇಲ್ಲಿ ತುಂಬ ಟೀ ಅಂಗಡಿ ಇದೆ. ಇವಾಗಲೇ ಸ್ಪಾಟಲ್ಲಿ ನಾನೊಂದು 20-30 ಟೀ ಅಂಗಡಿ ನೋಡಿದೆ. ಎಲ್ಲೆಲ್ಲ ಟೀ ಅಂಗಡಿ ನೋಡ್ತೀನಿ ಅಲ್ಲಿ ನನ್ನ ಮನಸ್ಸಿಗೆ ಇಷ್ಟು ಖುಷಿಯಾಗುತ್ತೆ ಅಂದರೆ ಯಪ್ಪ. ಅಂದರೆ ಕೆಲವರಿಗೆ ಟೀ ಸಿಗರೇಟ್ ಅಡಿಕ್ಟ್ ಆಗಿರ್ತಾರೆ ಎನಿ ಟೈಮ್, ಬಟ್ ಕೆಲವರು ರೈಡ್ ಮಾಡುವಾಗ ಬರೀ ಟೀಗೋಸ್ಕರ ಇದು ಮಾಡ್ತಾರೆ. ಆ್ಯಕ್ಚುಲಿ ನಾನು ಡ್ರಿಂಕ್ಸ್ ಆಲ್ಕೋಹಾಲ್ ಎಲ್ಲ ನಮ್ಮ ಇದರಲ್ಲಿ ಇಲ್ಲ, ನಮ್ಮ ಜಾತಕದಲ್ಲೇ ಇಲ್ಲ. ಓಕೆನಾ, ಟೀ ಎಷ್ಟು ಬೇಕಾದರೂ ಕುಡಿತೀನಿ. ಸೊ ಇವಾಗಲೇ ಬಂದಿದ್ದೆ ನಾನು ಟೀ ಕುಡಿಯೋಕ್ಕಂತ. ಆ್ಯಕ್ಚುಲಿ ನಾನು ಅಲ್ಲ, ನಾನು ಒಬ್ಬರ ಹತ್ರ ಹೇಳ್ತೀನಿ ನಾನು ಹೋಗಲ್ಲ ರೈಡ್, ನಾನು ಸ್ಪೀಡ್ ಹೋಗಲ್ಲ ಅಂತ ಹೋಗಿ ಹೇಳ್ತೀನಿ, ನಾನು ಮಾತು ಉಳ್ಸ್ಕೊತೀನಿ. ಬಟ್ ನಾನು ಯಾವಾಗ ಬೈಕ್ ಹತ್ತದೀನಿ ಆಮೇಲೆ ನನ್ನ ಕಂಟ್ರೋಲ್ ನನ್ನಲ್ಲಿರಲ್ಲ, ನನ್ನ ಕಂಟ್ರೋಲು ನಮ್ಮ ಬೈಕ್ ನೋಡ್ಕೊಳ್ಳುತ್ತೆ. ಸೊ ಥ್ರಾಟಲೆಲ್ಲ ಯಾವ ಥರ ಎಲ್ಲ ಜಜ್ ಆಗ್ತೀನಿ ಅಂದರೆ ನೋಡಿ. ಒಬ್ಬರ ತಲೆಯಲ್ಲಿ ಹೆಲ್ಮೆಟ್ ಇಲ್ಲ ಸಿ ಅಂದರೆ ನಾನೇ ಓಕೆ ಪರ್ಫೆಕ್ಟ್. ಹೆಲ್ಮೆಟ್ ಇದೆ ನನ್ನ ಹತ್ರ, ಜಾಕೆಟ್ ಇದೆ, ಗ್ಲೌಸ್ ಇದೆ, ಎಲ್ಲ ಇದೆ. ನಾನು ತುಂಬ ದಿನ ಆದಮೇಲೆ ರೈಡ್ ಮಾಡ್ತಾ ಇದ್ದೀನಿ, ಜಾಕೆಟ್ ಎಲ್ಲ ಫುಲ್ಲು ಲೂಸ್ ಇದೆ ನನ್ನದು, ಬಟ್ ಹೆಲ್ಮೆಟ್ ಸ್ವಲ್ಪ ಟೈಟ್ ಆದಂಗೆ ಫೀಲ್ ಆಗ್ತಾ ಇದೆ. ಮಾತಾಡುವಾಗಲ್ಲ ನನಗೆ ತುಂಬ ಇರಿಟೇಷನ್ ಫುಲ್ಲು, ನನ್ನ ಮುಖಕ್ಕೆ ಹಂಗೆ ಹೆಲ್ಮೆಟ್ ತೆಗೆದು ಇಟ್ಟಂಗಿದೆ. ಅಂದರೆ ಜಾಸ್ತಿ ನನಗೆ ಮಾತಾಡೋಕ್ಕೆ ಕಂಫರ್ಟಬಲ್ ಆಗ್ತಾ ಇಲ್ಲ, ನನ್ನ ಸೌಂಡ್ ಹೊರಗಡೆ ಬರ್ತಾ ಇಲ್ಲ, ಜಾ ಅಲ್ಲ ಹಂಗೆ ಟಚ್ ಆಗಿ ಇಟ್ಕೊಂಡಿದ್ದೀನಿ ಎರಡು ಸೈಡಲ್ಲಿ. ಅಂಪು ಬರ್ತಾ ಇದೆ ಬೀಸಿದ್ರಂಗೆ. ಎಸ್, ನಮಗೆ ಅಂಪಲ್ಲೆಲ್ಲ ಸ್ಲೋ ಮಾಡೋದು ಆ ಥರದ್ದು ಇದೇ ಇಲ್ಲ. ಬೈಕ್ ನಮ್ಮ ಆನೆ ಅಲ್ವಾ, ಸುಮ್ಮನೆ ಹಂಗೆ ಜಸ್ಟ್ ನಿಂತ್ಕೊಂಡ್ರೆ ಸಾಕು. ಆದರೆ ಮುಂಚೆಲ್ಲ ನಾನು ಇದಕ್ಕಿಂತ ಸ್ಪೀಡ್ 90-80 ಸ್ಪೀಡಲ್ಲಿ ಹಂಗೆ ಹೋಗ್ತಾ ಇದ್ದೆ. ಬಟ್ ಇವಾಗ ಏನು ಮಾಡ್ತೀನಿ ಅಂದರೆ ಅಷ್ಟೊಂದಿಲ್ಲ, ಸ್ವಲ್ಪ ಸ್ಲೋ ಡೌನ್ ಮಾಡಿ ಬ್ರೇಕ್ ಹಿಡಿದು ಅಂಪ್ ಮಾಡ್ತೀನಿ. ಯಾಕಂದರೆ ಮತ್ತೆ ಏನಾದರೂ ಬ್ಯಾಕ್ ಪೇಯ್ನಿಗೆಲ್ಲ ಪ್ರೆಷರ್ ಕೊಟ್ಟರೆ ಆಮೇಲೆ ಮುಗಿಯುತ್ತೆ. ಮಾರ್ಬಲ್ಸ್ ವರ್ಕ್ ಎಲ್ಲ ಜಾಸ್ತಿ ಆಗುತ್ತೆ ಅನಿಸುತ್ತೆ ತುಂಬ ಕಡೆ. ಈ ಕಡೆ ಅಂದರೆ ಬಂಡೆ ಎಲ್ಲ ಜಾಸ್ತಿ ಇದೆ. ಸೊ ಬೆಟ್ಟ ಗುಡ್ಡ ಬಂಡೆ ಎಲ್ಲ ತುಂಬ ಕಡೆ ಎಲ್ಲ ಡಮಾಲಿಷ್ ಮಾಡಿದ್ದಾರೆ. ಈಗ ಇದೇನು ಮಾಡ್ತಾರೆ ಗೊತ್ತಾ, ಡಮಾಲಿಷ್ ಮಾಡಿ ಅದನ್ನು ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ತೊಗೊಂಡೋಗಿ ಮಾರ್ಬಲ್ಸ್ ಎಲ್ಲ ರೆಡಿ ಮಾಡ್ತಾರೆ. ಆಲ್ ರೈಟ್ ಗಾಯ್ಸ್, ಇವತ್ತಿನ ವೀಡಿಯೋ ಇಷ್ಟೇನು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತಾ ಇರ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.